ಇಷ್ಟು ಬೇಗ ಕೈ ಬಿಟ್ನ ರೆಡಿನಾ ಬನ್ನಿ ಏನಾಯ್ತು ಮಾವಂಗೆ ಹೇಳಿ ನಮಸ್ಕಾರ ಮಾಡಿ ಬರ್ತೀನಿ ಓಕೆ ನೀವು ಹೇಳಿ ಬನ್ನಿ ನಾನು ಕಾರ್ ಹೊರಗೆ ಹಾಕ್ತೀನಿ ವಿಶೇಷ ಎಲ್ಲ ಹೊರಟಿರೋ ಆಗಿದೆ ದೇವಸ್ಥಾನಕ್ಕ ಇಲ್ಲ ಅವ್ರ ಜೊತೆ ನಿನ್ನ ಯಜಮಾನ್ರ ಜೊತೆಗ ಶಭಾಷ್ ಶುಭ ಸೂಚನೆ ಇಷ್ಟು ದಿನ ಆದ್ಮೇಲೆ ಆದ್ರೂ ಮನಸ್ಸು ಮಾಡದ್ನೆಲ್ಲ ಯಾವ ಕಡೆಗಂತೆ ಗೊತ್ತಿಲ್ಲ ರೆಡಿ ಆಗು ಅಂದ್ರು ರೆಡಿ ಆದೆ ಬರ್ತೀನಿ ಮಾವ ಹೋಗ್ ಬರ್ ಹುಷಾರು ಸಂಜೆ ಬರ್ತೀರಲ್ಲ ಬರ್ತೀನೋ ಇಲ್ವೋ ಗೊತ್ತಿಲ್ಲ ಈ ಮನೆ ಋಣ ಇವತ್ತಿಗೆ ಕೊನೆ ಆಗಿದ್ರೆ ನಾನು ಬರಲ್ಲ ನಿಮ್ಮ ಸೊಸೆಯಾಗಿ ಬಾಳೋ ಅದೃಷ್ಟ ಇದ್ರೆ ಬರ್ತೀನಿ ಏನೇ ಆದರೂ ನಿಮ್ಮ ಆಶೀರ್ವಾದ ಬೇಕು ಮಾವ ನನಗೆ ಉಳ್ದಿರೋದು ಅದೊಂದೇ ಅವನಲ್ಲಿ ಹೊರಗಡೆ ಕಾಯ್ತಾ ಇದ್ದಾನ ಕಣ್ಣೀರೇಕೆ ಗಂಡನ ಜೊತೆ ಹೊರಗಡೆ ಹೋಗ್ತಾ ಇದೆಯಾ ನಗನಗ್ತಾ ಹೋಗ ಯಾವಾಗಲೂ ಹೀಗೆ ಹೋಗಿ ಬಂದು ಚುಚ್ಚುತಿಯಾಗಿ ಬಾಳಿ ಹೋಗ್ಬ ಯಾಕೆ ಸೈಲೆಂಟ್ ಆಗಿದ್ದೀರಾ ಮಾತಾಡಕ್ಕೆ ಮನಸ್ಸಿಲ್ವಾ ಅಥವಾ ಕೋಪಾನ ಕೋಪ ಯಾಕೆ ನಾನು ನಿಮ್ಮ ಬರ್ಡೇಗೆ ವಿಶ್ ಮಾಡಿಲ್ಲ ಅಂತ ಅದಕ್ಕೆಲ್ಲ ಕೋಪ ಮಾಡ್ಕೊಳ್ಳಲ್ಲ ಚಿಕ್ಕ ಮಗುನ ನಾನು ಹುಟ್ಟಿದಬ್ಬ ಬರೋದು ವರ್ಷಕ್ಕೆ ಒಂದೇ ಸಲ ಮಗು ಆಗಿದ್ರೆ ದೊಡ್ಡವರಾಗಿದ್ರೆ ಅದು ಸ್ಪೆಷಲ್ ನನಗೆ ಹಾಗೇನಿಲ್ಲ ನಿಮಗೆ ಶುಭಾಶಯ ಹೇಳಬಾರ್ದಂತ ಏನಿರಲಿಲ್ಲ ಆದರೆ ಏನು ಅಂತ ಹೇಳಿ ನಿಮಗೆ ತೊಂದರೆ ಕೊಟ್ಟೆ ಯಾಕಾದರೂ ಹುಟ್ಟಿದ್ನೋ ಹಾಗೆ ಮಾಡಿದೆ ಪ್ರತಿದಿನ ನಿನ್ನ ಅಳೋ ಹಾಗೆ ಮಾಡಿ ಹ್ಯಾಪಿ ಬರ್ಡೇ ಅಂದರೆ ಇಟ್ಸ್ ಮೀನಿಂಗ್ಲೆಸ್ ನೀವು ನನಗೆ ಮಾಡಿರೋ ಹೆಲ್ಪ್ಗೆ ಬೆಲೆ ಕಟ್ಟಕ್ಕಾಗಲ್ಲ ತುಂಬ ಥಿಂಕ್ ಮಾಡಿದೆ ನಾನು ನಿಮಗೆ ಏನೇ ಮಾಡಿದ್ರು ಏನೇ ಕೊಟ್ಟರು ಅದರಿಂದ ಅಟ್ಲೀಸ್ಟ್ 5% ಖುಷಿ ಆಗಬೇಕು ಆಗ ಅದಕ್ಕೊಂದು ಮೀನಿಂಗ್ ಇರುತ್ತೆ ಅದಕ್ಕೆ ನಿಮ್ಮಲ್ಲಿ ಕರ್ಕೊಂಬಂದೆ ಲೇಟಾಗಿ ಹೇಳ್ತಾ ಇದ್ದೀನಿ ಹ್ಯಾಪಿ ಬರ್ತ್ಡೇ ಸನ್ನಿಧಿ ಸಾರಿ ಮೊನ್ನೆ ರಾತ್ರಿ ನೀವು ಹೇಳ್ತಿದ್ರಿ ನಿಮ್ಮ ಬರ್ತ್ಡೇ ಅಂತ ಅದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿರಲಿಲ್ಲ ಒರಟಾಗಿ ಏನೇನೋ ಹೇಳಿಬಿಟ್ಟೆ ಐ ಆಮ್ ರಿಯಲಿ ಸಾರಿ ಇನ್ನೇನೋ ಹೇಳದ್ ಬೇಡ ನೀವು ಇಷ್ಟು ಸಾಕು ಥ್ಯಾಂಕ್ಸ್ ಇವತ್ತು ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಥ್ಯಾಂಕ್ ಯು
ಮದುವೆಯಾಗಿ ದಿನದಿಂದ ಅಳ್ತಾನೆ ಇದ್ದೀರಾ. ಪ್ಲೀಸ್ ಈಗಲಾದರೂ ನಗಿ. ನೀವು ನಗ್ಬೇಕಂತಾನೆ ಇಲ್ಲಿ ಕರ್ಕೊಂಬಂದಿರೋದು. ನೀವು ಹತ್ರೆ ನನ್ನ ಎಫರ್ಟ್ ಎಲ್ಲ ವೇಸ್ಟ್ ಆಗತ್ತೆ. ಹೀಗೆ ಕಾರಲ್ಲೇ ಕೂತಿರ್ತೀರಾ ಅಥವಾ ಮನೆಗೆ ಹೋಗೋದ್ವಾ? ಅಮ್ಮನ ಹತ್ರ ಮಾತಾಡಲ್ವಾ? ಬರೋ ಸೂಚನೆ ಕೊಡ್ಲಿಲ್ಲ. ಬನ್ನಿ ಬನ್ನಿ ಒಳಗೆ ಇರಿ ಒಂದ್ ನಿಮಿಷ, ನಾನು ಅರ್ಧ ತಡೆ ತಗೊಂಡ್ಬರ್ತೀನಿ. ಇವ್ರು ಬರೋ ಸೂಚನೆ ಇರ್ಲಿಲ್ವಲ್ಲ, ಇವ್ರ್ಯಾಕೆ ಬಂದ್ರು? ಏನು ಸನ್ನಿಧಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಪ್ಪ, ನೀವ್ ಹೇಗಿದ್ದೀರಾ? ಎಷ್ಟೋ ವರ್ಷದ ಮೇಲೆ ನಿನ್ನ ನೋಡ್ತಿದ್ದೀನಿ ಅನಿಸ್ತಿದ್ಯಮ್ಮ. ನನಗೂ ಅಷ್ಟೇ ಅಪ್ಪ, ಅಮ್ಮನ ಹತ್ರನಾದ್ರೂ ಫೋನಲ್ಲಿ ಮಾತಾಡ್ತಿದ್ದೆ, ನೀವ್ ಫೋನಲ್ಲಿ ಮಾತಾಡೋಕ್ಕೂ ಸಿಗ್ತಿರ್ಲಿಲ್ಲ. ಬಂದಿದ್ದು ತುಂಬಾ ಖುಷಿ ಆಯ್ತು. ಸನ್ನಿಧಿ ನೋಡಿದೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಯಾವಾಗ ಬರ್ತಾಳು ಅಂತ ಕಾಯ್ತಿದ್ದೆ. ಕನಸಲ್ಲೆಲ್ಲ ನೀನೇ ಕಾಣ್ತಿದ್ದೆ ಸನ್ನಿಧಿ. ಮಾವ ಹೇಗಿದ್ದಾರೆ? ಚಂದ್ರಿಕಾ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅದಕ್ಕೆ. ನೀವು ಹೇಗಿದ್ದೀರಾ? ನಂದೇನ್ ಮಾಮೂಲಿ, ನೀನ್ ಮನೇಲಿದ್ದಾಗ ಅಡಿಗೆ ಕೆಲಸ, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದೆ. ನೀನ್ ಗಂಡನ್ ಮನೆಗೆ ಹೋದ್ಮೇಲೆ ಎಲ್ಲ ನಾವೇ ಮಾಡ್ಕೋಬೇಕಲ್ವಾ? ಬೆಳಗಾಗೋದ್ ಮಾತ್ರ ಗೊತ್ತು, ರಾತ್ರಿವರೆಗೂ ಕೆಲ್ಸ ಕೆಲ್ಸ ಕೆಲ್ಸ. ನಿಂತ್ಕೊಂಡಿದ್ದೀರಲ್ಲ, ಕೂತ್ಕೊಳ್ಳಿ. ನಾಳೆ ನಾಡಿದ್ರಲ್ಲಿ ನಾನೇ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ಒಂದು ಒಳ್ಳೆ ದಿನ ನೋಡಿ ಬಂದು ಹೋಗಿ ಅಂತ ಹೇಳೋಣ ಅಂತ. ಸುಮತಿ ಅಂತೂ ದಿನಕ್ಕೆ ನಾಲ್ಕು ಸಲನಾದರೂ ಹೇಳೋಳು, ಅಳಿಯ ಮಗಳನ್ನ ಕರೆದು ಬನ್ನಿ ಕರೆದು ಬನ್ನಿ ಅಂತ. ಅಳಿಯ ಮಗಳು ನಾಲ್ಕು ದಿನ ನಮ್ಮ ಮನೇಲಿ ಇದ್ದೋಗ್ಲಿ ಅಂತ ಅವಳ ಆಸೆ. ಭಾವ, ನನಗಂತೂ ಅಮ್ಮನ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿತ್ತು. ನೀವು ಅಕ್ಕನ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದ್ರಿ, ಅಮ್ಮನ ಚಿಂತೆನೂ ಕಮ್ಮಿ ಆಯಿತು. ಬರೀ ಮಾತಲ್ಲಿ ಉಪಚಾರ ಮಾಡ್ತಿದ್ದೀವಿ, ಏನು ಕುಡಿತೀರಾ? ಟೀ ಆಗ್ಬೋದಾ? ವಾಣಿ ಟೀ ಮಾಡೆ. ನನ್ನ ತಂಗಿ ಭಾಳ ಹಾಳಾಯ್ತು. ಸಿದ್ಧಾರ್ಥ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಹೊಯ್ಕೋತಿದ್ದ ನನ್ನ ಗಂಡ. ಅಷ್ಟೆಲ್ಲ ಆಗಿ ಇನ್ನೂ ಒಂದು ವಾರ ಕಳೆದಿಲ್ಲ, ಈಗ ಯಾಕೆ ಇವಳನ್ನ ದಿಢೀರ್ ಅಂತ ಕರ್ಕೊಂಡು ಬಂದ? ನಿಮ್ಮ ತಂದೆ ಹೇಗಿದ್ದಾರಪ್ಪ? ಅವ್ರ ಆರೋಗ್ಯ ಹೇಗಿದೆ? ಈಗ ಚೆನ್ನಾಗಿದ್ದಾರೆ. ತಿಂಗಳಿಗೊಂದ್ಸಲಿನಾದರೂ ಅವ್ರನ್ನ ಡಾಕ್ಟರ್ ಹತ್ರ ಚೆಕಪ್ಗೆ ಅಂತ ಕರ್ಕೊಂಡು ಹೋಗೋದೇ ವಾಸಿ. ಈ ಹೃದಯದ ಕಾಯಿಲೆ ಬೇರೆ ಥರ ಅಲ್ಲ ನೋಡಿ, ಏರ್ಪೇರು ಆದಾಗಲೇ ನಮ್ಗೆ ಅದು ಗೊತ್ತಾಗೋದು. ಟೀ ತಗೊಳ್ಳಿ. ಥ್ಯಾಂಕ್ ಯು. ಸಕ್ಕರೆ ಸರಿ ಇದೆಯಾ? ಚೆನ್ನಾಗಿದೆ. ನಮ್ಮನೆಯಲ್ಲಿ ಸಕ್ಕರೆ ಸ್ವಲ್ಪ ಜಾಸ್ತಿ. ಒಂದು ನಿಮಿಷ. ಹೇಳಿಪ್ಪ. ಏನಪ್ಪ ಎಲ್ಲಿದ್ದೀರಾ?
ನನ್ನ ಸೊಸೆನ ಎಲ್ಲಿ ಕರ್ಕೊಂಡು ಹೋಗಿದ್ಯಾ? ಅವ್ರ ಮನೆಗೆ. ಅವಳು ತವ್ರ ಮನೆಗ? ಹ್ಮ್. ಯಾಕೆ? ಏನಾದ್ರೂ ಅರ್ಜೆಂಟ್ ಕೆಲಸ ಇತ್ತಾ? ಹಾಗೇನೇ ಇದ್ರೆ ನಾನು ಈಗಲೇ ಹೊರಟ್ಬಿಡ್ತೀನಿ. ಏ ಬೇಡ 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 ಬೇಡ, ತಲೆ ಹೋಗುವಂತ ಅರ್ಜೆಂಟ್ ಕೆಲಸ ಏನೂ ಇಲ್ಲ. ಆ ನಿಧಾನಕ್ಕೆ ಬನ್ನಿ. ಅಲ್ವೋ ಹೋಗ್ತೀನಿ ಅಂತ ನನಗೊಂದು ಮಾತು ಹೇಳಲಿಲ್ವಲ್ಲೋ? ದಿಢೀರಂತ ಕರ್ಕೊಂಡು ಹೊರಟೋಗ್ಬಿಟ್ಟೆ. ಯಾಕೆ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಅವ್ರ ಬರ್ತ್ಡೇ ಇತ್ತಲ್ಲ, ಸರ್ಪ್ರೈಸ್ ಆಗಲಿ ಅಂತ ಯಾರಿಗೂ ಹೇಳಿಲ್ಲ. ಜಾಣ ನೀನು, ಎಲ್ಲ ತಿಳ್ಕೊಂಡಿದೀಯಲ್ಲ. ಆಗಲಿ, ಈಗಲಾದರೂ ಸನ್ನಿಧಿ ಮನಸ್ಸಿಗೆ ಹಿತವಾಗೋ ಥರ ಕೆಲಸ ಮಾಡಿದ್ದೀಯ, ಬಹಳ ಸಂತೋಷ ಕಣ. ಯಾವಾಗ ಬರ್ತಿದ್ದೀರಾ? ಸಂಜೆನೆ ಬಂದ್ಬಿಡ್ತೀನಪ್ಪ, ನಾಳೆ ಆಫೀಸ್ಗೆ ಹೋಗ್ಬೇಕು. ಹೆಣ್ಣು ಕೊಟ್ಟವರು ಅಂದರೆ ಎತ್ತವರಿದ್ದ ಹಾಗೆ, ಅವರು ಕೂಡ ನಿನ್ನ ಬಗ್ಗೆ ಅದೇ ಪ್ರೀತಿ ಇಟ್ಕೊಂಡಿರ್ತಾರೆ. ಹೆಣ್ಣು ಕೊಟ್ಟವರು ಅಂದರೆ ಕಣ್ಣು ಕೊಟ್ಟವರು ಅಂತ ಅದಕ್ಕೆ ಕಣ ಹೇಳೋದು? ಅವ್ರ ಭಾವನೆಗಳಿಗೂ ನೀನು ಗೌರವ ಕೊಡಬೇಕು. ಎರಡು ದಿನ ಅವ್ರ ಜೊತೆ ಇದ್ದು ಬಾ. ಬೇಗರಿಗೆ ನಾನು ಕೇಳಿದೆ ಅಂತ ಹೇಳ, ಸನ್ನಿಧಿಗೂ ಹೇಳ. ಸನ್ನಿಧಿ, ಸನ್ನಿಧಿ, ಈ ನೆಕ್ಲೆಸ್ ಮದ್ವೆಲಿ ಕೊಟ್ಟಿದ್ದ? ನಾನು ನೋಡೇ ಇರಲಿಲ್ಲ. ಇಲ್ಲ, ಸತ್ಯನಾರಾಯಣ ಪೂಜೆ ದಿನ ಚಂದ್ರಿಕಾಕ ಕೊಟ್ರು. ಪ್ರಣತಿ ಎಷ್ಟೊತ್ತಿಗೆ ಬರ್ತಾಳೆ? ಅವಳು ಅವ್ರ ಅಪ್ಪನ ಜೊತೆಲೇ ಬರ್ತಾಳೆ. ಅದೇನೋ ಸ್ಕೂಲ್ ಡೇ ಅಂತೆ, ಏನೇನೋ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಅಂತ ಹೇಳಿರ್ತಾಳೆ. ಒಟ್ಟಿಗೆ ಬರ್ತಾರೆ. ಎಷ್ಟು ಗ್ರಾಮ್ ಇದೆಯ ನೆಕ್ಲೇಸು? ಡಿಸೈನ್ ತುಂಬ ಚೆನ್ನಾಗಿದೆ. ಏ ವಾಣಿ, ಅಡುಗೆ ಮಾಡಬೇಕು. ಅಲ್ಲ, ಇನ್ನೂ ಎಷ್ಟು ಕೆಲಸ ಇದೆ, ತರಕಾರಿ ಕೂಡ ಹೆಚ್ಚಿಲ್ಲ. ಅಲ್ಲ, ಈ ಮಾತಾಡ್ತಾ ಕೂತ್ರೆ ಅಡುಗೆ ಆಗ್ಬಿಡುತ್ತಾ? ಅಮ್ಮ, ನಾನೇನಾದರೂ ಮಾಡ್ಕೊಡ್ತೀನಿ ಬಿಡು, ಏನು ಮಾಡಲಿ ಹೇಳು. ಏನೂ ಬೇಡ, ನೀನಿಲ್ಲಿರೋ ತನಕ ಏನೂ ಕೆಲಸ ಮಾಡೋದು ಬೇಡ. ಮದುವೆ ಆದಮೇಲೆ ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದಿದೀಯ. ನೀನಿಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಳಿಂದ್ರಗಲ್ಲಿ ಬೇಜಾರಾಗಲ್ವಾ? ಸುಮ್ಮನೆ ನೆಂಟರಿದ್ದಾಗಿದ್ಬಿಡು. ಅಳಿಯಂದ್ರಿಗೆ ಏನು ಬೇಕು ಏನು ಬೇಡ ಅಷ್ಟನ್ನು ಮಾತ್ರ ನೋಡ್ಕೊ, ಮಿಕ್ಕದನ್ನೆಲ್ಲ ನಾನು ನೋಡ್ಕೋತೀನಿ. ಬಾ, ಅಡುಗೆ ಮನೆಯಲ್ಲೇ ಮಾತಾಡೋಣ. ಅಷ್ಟೊಂದು ಜಂಬ ಪಡಬೇಡಿ ಅತ್ತೆ, ಮಗಳು ಅಳಿಯ ಜೊತೆಗೇನೋ ಬಂದಿದ್ದಾರೆ. ಆದರೆ ಜೊತೆಗೆ ಹೋಗ್ತಾರೋ ಇಲ್ವೋ? ಕರ್ಕೊಂಡು ಬಂದವನು ಕರ್ಕೊಂಡು ಹೋಗ್ತಾನೆ ಅಂತ ಏನು ಗ್ಯಾರಂಟಿ? ಅತ್ತಿಗೆ, ಅತ್ತಿಗೆ, ಅವಳು ಇಲ್ಲಿಲ್ಲಮ್ಮ, ರೂಮ್ನಲ್ಲಿರ್ಬೇಕು ನೋಡು. ಹೋಗ, ಇಲ್ಲೇ ಇದ್ದಾಳೆ ನೋಡು. ಏನಂಜಲಿ, ಯಾಕೆ ಕರೆದೆ? ನಾನು ಕರೆದಿದ್ದು ಸನ್ನಿಧಿ ಅತ್ತಿಗೆನ. ಓ, ಅವಳನ್ನ ನಾನು ಚಂದ್ರಿಕಾ ಅಂತ ಕರಿತಿದ್ದೆ ಅನ್ಕೊಂಡೆ. ಸನ್ನಿಧಿ ಮನೇಲಿಲ್ಲ. ಎಲ್ಲಿ ಹೋಗಿದ್ದಾರೆ? ಅವ್ರ ಅಮ್ಮನ ಮನೆಗೆ ಸಿದ್ಧಾರ್ಥ್ ಜೊತೆ ಹೋಗಿದ್ದಾಳೆ. ಹೌದಾ? ಯಾವಾಗ ಬರ್ತಾರೆ? ಮದುವೆ ಆದ್ಮೇಲೆ ಮೊದಲನೇ ಬಾರಿ ತವ್ರ ಮನೆಗೆ ಹೋಗಿದ್ದಾಳೆ. ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋಗಿರೋದು ಇದೇ ಮೊದಲು. ಒಂದು 4 ದಿನ ಇದ್ದು ಬರಲಿ ಅಂತ ನಾನೇ ಹೇಳಿ. ಅಯ್ಯೋ, ಯಾಕೆ, ಏನಾಯ್ತು? ಅದ್ಗೆ ಹೋಗ್ತಾರಂತ ಗೊತ್ತಿರ್ಲಿಲ್ಲ ನನಗೆ. ಅದು 4 ದಿನ ಆಗುತ್ತಂದ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತಿದ್ದೆ. ಅವ್ರಿಲ್ದೆ ಬೋರ್ ಆಗುತ್ತಿಲ್ಲಿ. ಒಳ್ಳೆ ಹುಡುಗಿ ಅಲ್ಲಮ್ಮ, ನಿನ್ನ ಹಾಗೆ ಸನ್ನಿಧಿಗೂ ಅಣ್ಣ ಅತ್ತಿಗೆ ತಂಗಿ ಇರ್ತಾರಲ್ವಾ, ಅವ್ರು ನೋಡಿದೆ ಅವಳಿಗೂ ಬೇಜಾರಾಗಿರುತ್ತಲ್ವಾ. ಜೊತೇಲಿ ಇದ್ದು ಬರಲಿ ಬಿಡು. ಹಾ ಚಂದ್ರಿಕಾ, ನಾನು ವಾಕಿಂಗ್ ಹೋಗಿ ಬರ್ತೀನಮ್ಮ. ಸರಿ ಮ್ಯಾಮ್. ಸನ್ನಿಧಿ ಅತ್ತಿಗೆ ಅಂದರೆ ಅಷ್ಟೊಂದು ಇಷ್ಟನಾ ಅಂಜಲಿ? ಅವಳನ್ನ ಅಷ್ಟೊಂದು ಮಿಸ್ ಮಾಡ್ಕೋತೀಯಾ? ಹಾಗಲ್ಲ, ಅವರಿದ್ರೆ ಖುಷಿಯಾಗಿರೋದು. ಅತಿಯಾಗಿ ಆಡಬಾರ್ದು ಅಂಜಲಿ. ಅವ್ರ ಮದುವೆ ಆಗಿ ಮನೆಗೆ ಬಂದು ಜಸ್ಟ್ 1 month ಆಗಿದೆ ಅಷ್ಟೇ. ಫ್ರೆಂಡ್ಸ್ ಆಗೋದಕ್ಕೆ ಒಂದಿನ ಸಾಕು, 1 ತಿಂಗಳು ಯಾಕೆ ಬೇಕು? ಸನ್ನಿಧಿ ಅತ್ತಿಗೆ ಅಂದರೆ ನನ್ನ ಕ್ಲೋಸ್ ಫ್ರೆಂಡ್ ಇದು ಹಾಗೆ. ಅವ್ರು ಇಲ್ಲದೇ ಇದ್ರೆ ಒಂಥರ ಬೇಜಾರಾಗುತ್ತೆ.
ಸಾಕಾ ಬೇಕಾ? ಸನ್ನಿಧಿ ಪ್ರಭಾವ ಏನು ಅಂತ ನಿಮಗೆ ಇವಾಗ ಗೊತ್ತಾಯ್ತಾ? ಅವಳು ಒಂದಿನ ಈ ಮನೇಲಿ ಇಲ್ಲ ಅಂದರೆ ಇವ್ರಿಗೆಲ್ಲ ಜೀವನದ ಬಗ್ಗೆ ಜಿಗುಪ್ಸೆ ಬರುತ್ತೆ. ಆದರೆ ನೀನು ಇದ್ರು ಇಲ್ಲದೆ ಇದ್ರು ಲೆಕ್ಕಕ್ಕೇ ಇಲ್ಲ. ಎಲ್ಲಿಗೆ ಬಂತು ನಿನ್ನ ಅವಸ್ಥೆ? ಶತ್ರುಗಳಿಗೂ ಬೇಡ ನನ್ನ ಅವಸ್ಥೆ. ಏನು ಮಾಡಿದ್ರು ನಿನ್ನ ಬಾಯಿ ಮುಚ್ಚಿಸೋಕ್ಕಾಗ್ತಿಲ್ವಲ್ಲ ನನಗೆ. ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ನಾನೇನೇ ಶಿಕ್ಷೆ ಕೊಟ್ಟೆ ನಿನಗೆ? ಒಂದೇ ಒಂದು ಕೆಲಸನೂ ಮಾಡಕ್ಕೆ ಬಿಡ್ತಿಲ್ಲ ನೀನು. ಕೇಳಿದ್ರೆ ಗಂಡನ ಜೊತೆ ಬಂದಿದ್ಯಾ, ಕೆಲಸ ಮಾಡಬಾರ್ದು ಅಂತೀಯ. ನಿನ್ನ ಮನೇಲಿ ನಿನಗೆ ಕೆಲಸ ಇದ್ದೇ ಇರುತ್ತೆ. ಇಲ್ಲಿ ಬಂದಾಗಲಾದರೂ ಆರಾಮಾಗಿರು. ಬೇಗ ಬೇಗ ಕೆಲಸ ಮುಗಿಸಿ ಮಾತಾಡ್ಬೋದು ಅನ್ನೋದಷ್ಟೇ ನನ್ನ ಉದ್ದೇಶ. ಅಲ್ಲಿ ಯಾರ ಹತ್ರ ಹೀಗೆ ಮಾತಾಡ್ತೀಯ? ಅಳಿ ಅಂದ್ರಂತೂ ಜಾಸ್ತಿ ಮಾತಾಡಲ್ಲ ಅನ್ಸುತ್ತೆ. ಅವರು ಹೊರಗಡೆ ಮಾತ್ರ ಹಾಗ ಅಥವಾ ನಿನ್ನ ಜೊತೆನೂ ಹಾಗೆ ಇರ್ತಾರ? ಅಂದರೆ ನಮ್ಮ ಹತ್ರ ಸಲಿಗೆ ಇರಲ್ಲ, ಮಾತಾಡೋಕ್ಕೇನು ವಿಷಯ ಇರಲ್ಲ. ನೀನಾದರೆ ಅವ್ರ ಹೆಂಡತಿ. ತಾಳಿ ಕಟ್ಟಿದ ಕ್ಷಣದಿಂದ ಗಂಡ ಹೆಂಡತಿ ಮಧ್ಯ ಒಂದು ಆತ್ಮೀಯತೆ ಬೆಳೆಯುತ್ತೆ. ಅವ್ರಿಗೆ ಗೊತ್ತಿಲ್ಲದ ಹಾಗೇನೆ ಒಬ್ರಿಗೊಬ್ರು ಹತ್ರ ಆಗ್ಬಿಡ್ತಾರೆ. ಗಂಡ ಹೆಂಡತಿ ಅಂದರೆ ಹಾಗಿರಬೇಕು, ಏನೇ ಇದ್ರೂ ಹಂಚ್ಕೋಬೇಕು. ಮಾತು ಅಂದ ತಕ್ಷಣ ನೆನಪಾಯ್ತು ಅಮ್ಮ, ಅಣ್ಣ ಹೇಗಿದ್ದಾನೆ? ಮದುವೆ ಆದ್ಮೇಲಂತೂ ಅವ್ನು ಸೈಲೆಂಟ್ ಆಗ್ಬಿಟ್ಟ. ಅವನ ಪಾಲಿನ ಮಾತು ಅತ್ತಿಗೆನೇ ಆಡ್ತಾಳೆ. ಅತ್ತಿಗೆಗೆ ಮಾತು ಅಂದ್ರೆ ಇಷ್ಟ, ಅವನು ಅವಳಿಗೆ ತದ್ವಿರೋದ. ಅವ್ರ ಜಗಳ ದಿನ ಇದ್ದಿದ್ದೆ. ಇತ್ತೀಚೆಗಂತೂ ವಾಣಿ ಮಾತಿಗಿಂತ ಪ್ರದೀಪನ ಕೋಪನೇ ಜಾಸ್ತಿ ಆಗಿದೆ. ಮಾತಾಡಿದ್ರೆ ಉರಿದು ಬೀಳ್ತಾರೆ. ಅದು ನಿನ್ನ ಮದುವೆ ಆದಾಗಿಂದ ಅಂತೂ. ಮೊನ್ನೆ ಅಂತೂ ವಾಣಿಗೆ ಹೊಡೆದೇ ಬಿಟ್ಟ ಕಣೆ. ಅದೇ ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ ಅವತ್ತು, ಅವನು ಯಾಕೆ ಹೀಗೆ ಆಡ್ತಿದ್ದಾನೋ ಏನೋ. ನಿನ್ನ ಹತ್ರ ಏನಾದರೂ ಹೇಳ್ಕೊಂಡ? ಇಲ್ಲ, ಏನೋ ಹೇಳಿಲ್ಲ. ಅಲ್ಲಿ ಬಂದಾಗ ಚೆನ್ನಾಗೇ ಇದ್ದ ಅಮ್ಮ, ಎಲ್ಲರ ಜೊತೆ ಸಂತೋಷವಾಗಿ ಮಾತಾಡ್ಕೊಂಬಂದ. ಏನೋ ಅವನೊಂಥರ ವಿಚಿತ್ರ. ಅವತ್ತು ನಿಮ್ಮ ಮನೇಲಿ ಬಂದಮೇಲೆ ಊಟ ಕೂಡ ಮಾಡಲಿಲ್ಲ, ಹಿತ್ತಲಲ್ಲಿ ಕೂತು ಅಳ್ತಾ ಇದ್ದ. ಎಷ್ಟು ಕೇಳಿದ್ರು ಏನೂ ಹೇಳಿಲ್ಲ. ಅವನು ಹಾಗಾಡೋದು ನೋಡಿ ನಿನಗೇನೋ ಆಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ಹಗಲು ರಾತ್ರಿ ನನಗೆ ನಿಂದೇ ಚಿಂತೆ ಆಗಿತ್ತು ಕಣೆ. ಸನ್ನಿಧಿ, ನೀನಲ್ಲಿ ಚೆನ್ನಾಗಿದೆಯಲ್ವಾ? ನಿನಗೇನೋ ಸಮಸ್ಯೆ ಇಲ್ಲ ತಾನೆ? ಇದ್ರೆ ನನ್ನ ಹತ್ರ ಹೇಳ್ಕೊಳೆ. ಅಣ್ಣ ಹಾಗಾಡ್ತಾನೆ ಅಂತ ನೀನು ಯಾಕಮ್ಮ ಟೆನ್ಷನ್ ಮಾಡ್ಕೋತೀಯ? ನಾನು ಚೆನ್ನಾಗೇ ಇದ್ದೀನಿ. ಚೆನ್ನಾಗಿಲ್ದಿದ್ರೆ ಇವ್ರ ಜೊತೆ ನಗ್ನಗ್ತಾ ಇಲ್ಲಿಗೆ ಬರ್ತಿದ್ನ? ಇಷ್ಟು ಒಳ್ಳೆ ಅಳಿಯ ಸಿಕ್ಕಿದ್ದಾರೆ ಅಂತ ಸಂಭ್ರಮ ಪಡೋದ್ಬಿಟ್ಟು ಕೊರಗ್ತಿಯಲ್ಲಮ್ಮ ನೀನು. ಸರಿ ಬಿಡು, ಇನ್ನು ನಾನು ಕೊರಗಲ್ಲ.